ಸರ್ ನಮಸ್ತೆ. ಸರ್ ನಮಸ್ತೆ. ಹಾಂ ಸರ್, ನೀವು ಪರಿಚಯ ಮಾಡ್ಕೊಳ್ಳಿ. ನಾವು ಶಿವಾನಂದ ಅಂತೇಳಿ, ಚಿಕ್ಕಾಡೆ ಗ್ರಾಮ, ಪಾಂಡವಪುರ ತಾಲೂಕು, ಮಂಡ್ಯ ಜಿಲ್ಲೆ. ಮನೆಯಿಂದ ಹಿತ್ತಲಲ್ಲಿ ಸರ್ 4 ಎಕರೆ ಅಡಿಕೆ ತೋಟ, ತೆಂಗಿನ ತೋಟ ಮಾಡಿರೋರು ನೀವೇ? ಹೌದು. ಎಲ್ರಿಗೂ ಹಿತ್ತಲು ಒಂದು 5 ಗುಂಟೆ 4 ಗುಂಟೆ ಇರುತ್ತೆ. ಹೌದೌದು. ಕೈ ತೋಟ ಮಾಡ್ಕೊಂಡಿರ್ತಾರೆ. ನೀವು ಕಮರ್ಷಿಯಲ್ ತೋಟ, ಮನೆ ಹಿತ್ತಲು? ಹೌದೌದು. ಹೇಳಿ ಸರ್, ಅದ್ರ ಬಗ್ಗೆ ಹೇಳಿ. ಸರ್, ಇದು ಮಾಡಿ ಆಲೆ 40 ವರ್ಷ ಆಯಿತು ನಮ್ಮ ತಂದೆಯವ್ರು ಮಾಡಿದ್ದು. ಆಗ ತೋಟ ಮಾಡಬೇಕಾದ್ರೆ ಬೈತಿದ್ರು, ಕಬ್ಬು ಭತ್ತ ಬೆಳೆದನ್ನೇ ತೋಟ ಮಾಡ್ತಿರಂತ. ತೋಟದ ಅನುಭವ ಈಗ ಆಗಿದೆ ಜನಕ್ಕೆ, ತೋಟ ಅಂದ್ರೆ ಏನು ಅಂತೇಳಿ. ತೋಟದಲ್ಲಿ ಎಷ್ಟು ಉತ್ಪತ್ತಿ ಮಾಡ್ಬೋದು ಅನ್ನೋದನ್ನ, ಬರೀ ತೆಂಗು ಅಡಿಕೆ ಹಾಕ್ಬಿಟ್ರೆ ಆಗೋದಿಲ್ಲ, ಅದರೊಳಗೆ ರಾಸಾಯನಿಕ ಬೆಳೆಗಳನ್ನ ಬೆಳಿಬೋದು. ಅದನ್ನು ಬೆಳೆದು ತೋರಿಸ್ಬೇಕು ಅಂತೇಳಿ ನಾವೇನು ಯಾರಿಗೂ ಇದು ಮಾಡೋಕ್ಕೆ ಹೋಗಿಲ್ಲ. ಬಂದವ್ರಿಗೆ ಹೇಳ್ತೀವಿ ಅಷ್ಟೇ, ಈ ಥರ ಮಾಡಿ ಜೈಕಾಯಿ ಬೆಳಿಬೋದು, ಬಾಳೆ ಬೆಳಿಬೋದು, ಕಾಳುಮೆಣ್ಸು ಬೆಳಿಬೋದು. ಅಂದರೆ ಬರೀ ತೆಂಗು ಅಡಿಕೆ ಹಾಕ್ಬಿಟ್ಟು ಮನೇಲಿ ಕೂತರು ಆಗೋಲ್ಲ. ನಾವು ನಾಟಿ ಹಸು ಸಾಕೊಂಡಿದ್ವಿ, ನಾಟಿ ಹಸುವಿನಲ್ಲಿ ಇದೆಲ್ಲ ಉತ್ಪತ್ತಿ ಮಾಡ್ತಾ ಇದ್ವಿ. ಓಕೆ ಸರ್, ಇಲ್ಲಿ ನೋಡ್ಬೋದು ಯಾವುದೋ ಒಂದು ಮಲ್ನಾಡು ಫೀಲು, ಹಿಂದೆಗಡೆ ಅಡಿಕೆ ಮರ ಕಾಣೋದು ಕೂಡ. ಹೌದೌದು, ಮಲ್ನಾಡು. ಅದ್ರ ಕೆಳಗಡೆ ನೋಡಿದ್ರೆ ಹಂಚು, ಹಂಚು ಕೂಡ ಮಲ್ನಾಡು ಫೀಲ. ಹೌದು, ಬನ್ನಿ ಸರ್. ಹಂಗೆ ಕಾಯಿ ಹಾಕಿದ್ರಾ? ಹೌದು ಸರ್. ಸರ್, ಇದೇ ಹಾಂ, ಇದು ಇನ್ನೊಂದು ತೋಟದ್ದು. ಈ ತೋಟದ್ದು ಇನ್ನೂ ಕಿಲ್ಚಿಲ್ಲ, ಈ ಅಲ್ಲಿ 2 ಎಕರೆ ಇದೆ, ಅದು 2 ಎಕರೆ ಇದೆ ತೆಂಗಿನ ತೋಟದ್ದು. ಇದು ಕಾಯಿ? ಹೌದು ಸರ್. ಕುರಿ ಸಾಕಿದ್ದೀವಿ. ಎಷ್ಟು ಕುರಿ ಇದಾವೆ ಸರ್? ಸರ್, ಇಲ್ಲಿ 5 ಕುರಿ ಇದೆ. ಅಂದರೆ ಇದರಲ್ಲಿ ತೋಟ ಅಂದಮೇಲೆ ಹೈನುಗಾರಿಕೆ ಮಾಡಬೇಕು. ಹೈನುಗಾರಿಕೆಯಲ್ಲಿ ಇರೋ ಸಂಪಾದನೆ ಅದರಲ್ಲಿ ಇಲ್ಲ. ಓಕೆ. ಅದರಲ್ಲಿ ಅದಕ್ಕಾಗಿ ಏನು ಹೋಗಬೇಕಾಗಿಲ್ಲ. ಇದು ನಾಟಿ ಹಸು. ಇಲ್ಲ ಇಲ್ಲ, ಇದು 7 ತಿಂಗಳು ಕರು. 7 ತಿಂಗಳು ಕರು. ಇದರಮ್ಮ ತೋಟದಲ್ಲಿ ಮೇಯ್ತಾ ಇದೆ. ಇದಿಲ್ಲ ಅಂತಂದ್ರೆ ಇದು ಮಾರಿದ್ರೆ 30,000 ರೂಪಾಯಿ ದುಡ್ಡು ಕೊಡ್ತಾರೆ. ಅದ್ರದ್ದೇನು ಆದಾಯಕ್ಕೇನು ಕಮ್ಮಿ ಇಲ್ಲ ನಾಟಿ ಹಸುನಲ್ಲಿ. ಉತ್ಪತ್ತಿ ಮಾಡ್ಬೋದು. ಅಂದರೆ ಇದು ಓರ್ಗರ ಆಗಿದ್ರೆ ಇನ್ನೂ ಜಾಸ್ತಿ ಆಗೋದು. ಇಲ್ಲ, ಸಾಕು, ಹೆಣ್ಗರಿಗೂ ಅಷ್ಟೇ ಬೆಲೆ ಇದೆ, ಓರ್ಗರಿಗೂ ಅಷ್ಟೇ. ಹಳ್ಳಿಕಾರಲ್ಲಿ ಓರ್ಗರಿಗೆ ಜಾಸ್ತಿ ಬೆಲೆ ಅಲ್ವಾ? ಹ್ಞೂ, ಓರ್ಗರಿಗೂ ಬೆಲೆ ಜಾಸ್ತಿ ಹಳ್ಳಿಕಾರಲ್ಲಿ. ಓರ್ಗರಿಗೆ ಇದನ್ನು ಮಾರಿದ್ರೆ 30,000 ಕಮ್ಮಿ? ಹ್ಞೂ, ಕಮ್ಮಿ ಏನಿಲ್ಲ. ಆಳಿನ ಕೂಲಿ ಅದೇ ಬಂದ್ಬಿಡ್ತದೆ. ಹಾಂ, ನಿಮ್ಮ ತೋಟ? ಇದು ತೋಟ. ಎಷ್ಟು ಎಕರೆ ಇದೆ ಸರ್? 4 ಎಕರೆ ಇದೆ ಸರ್. 4 ಎಕರೆ. ನಮ್ಗೇನೇ ಸರ್, ಇದೇ ಇದು ಒಂಥರ ಆರಾಮ್ ಜೀವನ. ನಮ್ಗೇನು ಯಾವ ಸರ್ಕಾರಿ ಕೆಲಸನೂ ಬೇಡ, ಏನು ಬೇಡ. ನಮ್ಗೆ ಆರಾಮಾಗಿ ಜೀವನ ಮಾಡ್ತಾ ಇದೀವಿ, ಸಾಕು ಇಷ್ಟೇ ಲೈಫ್ ಕಳೆಯಕ್ಕೆ. ಅಡಿಕೆ ಆಗ್ತಿದ್ರೆ ಎಲ್ಲ? ಹ್ಞೂ ಸರ್. ಈಗ ಅದೊಂಥರ ಟ್ರೆಂಡ್ ಥರ ಆಗಿದೆ. ನಿಮಗೆ 35-40 ವರ್ಷದಿಂದನೇ ಆಲ್ರೆಡಿ ಅಡಿಕೆ ಹಾಕ್ಬಿಟ್ಟಿದ್ರಿ ನೀವು? ಸರ್, ಅಡಿಕೆ ಹಾಕಿ ಅಂತ ಅಂದರೆ ನಾವೇ ಬಿತ್ತನೆ ತಂದು ಹಾಕಿ ಎಲ್ಲ ಮಾಡಿದ್ವು. ಈಗ ಒಂಥರ ಟೆಂಡ್ರ್ ಮಾಡ್ಕೊಬಿಟ್ಟಿದ್ದಾರೆ ಅದನ್ನ. ಅದಕ್ಕೆ ಅಡಿಕೆಗೆ ಏನು ಲೈಫ್ ಇಲ್ಲ, ಎಷ್ಟು ದಿನ ಇರ್ತದೆ ಅಷ್ಟೇನ ಮಾತ್ರ. ತೆಂಗಿಗೆ ಲೈಫ್ ಹೇಳ್ಬೋದು ಇನ್ನೂ ಒಂದು 50 ವರ್ಷ ಅಂತ. ಅಡಿಕೆಗೆ 20 ವರ್ಷಕ್ಕೂ ಬೀಳ್ಬೋದು, 30 ವರ್ಷಕ್ಕೂ ಬೀಳ್ಬೋದು, 40 ವರ್ಷಕ್ಕೂ ಬೀಳ್ಬೋದು. ಈಗ ಬಿರುಗಾಳಿ ಬತ್ತಲ್ಲಿ ನೋಡಿ, ಆಗ ಆ ಟೈಮಿಗೆ ಸಿಕ್ಕಿದ್ರೆ ಯಾವ ಉಳಿಯೋದಿಲ್ಲ ಅಡಿಕೆ. ಅಡಿಕೆ ಮಾತ್ರ. ಹೌದೌದು, ಆಗಿದೆ. ಆಗಲೇ ನಮ್ಮ 100-200 ಮರ ಬಿದ್ದೋಗಿದೆ. ಬಿದ್ದೋಗಿದೆ. ಹ್ಞೂ, ಫಸ್ಟ್ ಇವು ಇದೆಯಲ್ಲ ದೊಡ್ಡ ಮರ, ಇವೆಲ್ಲ ಆಗಲೇ ಬಿದ್ದೋಗ್ತಾ ಇದೆ. ಅದಕ್ಕೇನು ಮಾಡ್ಬೇಕಂದ್ರೆ ಪುನಃ ಅಲ್ಲಲ್ಲೇ ನಾಟಿ ಮಾಡ್ಕೊಂತ ಇರ್ಬೇಕಿದೆ. ಪುನಃ ನಾಟಿ ಮಾಡ್ತಾ ಇದೆ. ಅಡಿಕೆ ಅಷ್ಟೊಂದು ಲಾಭ ಇದೆಯಾ? ಲಾಭ ಇದೆ. ಲಾಭ ಇದ್ದಕ್ಕ ಲೈಫ್ ಇಲ್ಲ. ಈಗ 5 ವರ್ಷ ಕಷ್ಟಪಡ್ಬೇಕು ಅಡಿಕೆಗೆ, 6 ವರ್ಷ ಭೂಮಿಗೆ ಏನೂ ಇಲ್ಲ, ಕೈಯಿಂದ ಖರ್ಚು ಮಾಡ್ಬೇಕು. ಪುನಃ 10 ವರ್ಷ ನಾವು ಅದೇ ತಕೊಂಬಿಟ್ಟು ಬಿದ್ದೋಗ್ಬಿಟ್ರೆ ಪುನಃ ನೆಡ್ಬೇಕಲ್ಲ. ಅದಕ್ಕೆ ಖಾಲಿ ಇರೋ ಜಾಗದಲ್ಲಿ ನೆಟ್ಕೊಂಡ್ರೆ ಉತ್ಪತ್ತಿ. ನಮ್ದೇ ಹೊಟ್ಲು, ನಾವೇನು ಕೊಂಡಿಕ್ ಹೋಗಲ್ಲ. ನಮ್ದ್ರಲ್ಲಿ ಒಳ್ಳೆ ಮರ ನೋಡ್ಬಿಟ್ಟು ಬಿತ್ತನೆ ಹಾಕೊಂಡು ಅಲ್ಲೇ ಸೋಸಿ ಮಾಡಿ ಅಲ್ಲಲ್ಲೇ ನೆಡ್ತಾ ಇರ್ತೀವಿ. ಅದಕ್ಕಾಗಿ ಅದು ಜೈಕಾಯಿ ಅದು ನೋಡಿಸಿ. ಆಗ್ಲೇ 10 ವರ್ಷದಿಂದ ನೆಟ್ಟಿದ್ದು ಅದು ಭತ್ತ ಇದೆ, ಬೇಡಿಕೆ ಇದೆ. ಹೌದು, ಇದು ಕಾಯಿ ಬಂದಾಗ ನೋಡ್ಬೇಕು, ಇನ್ನು ಬಹಳ ಚೆನ್ನಾಗಿ ಇರ್ತದೆ. ಬರ್ತಾ ಇದ್ದದೆ ಅದು ನಿಲ್ಲದಿಲ್ಲ. ಅದು ಬರ್ತಾ ಇರ್ತದೆ, ಬರ್ತಾ ಇರ್ತದೆ. ಅದೆಲ್ಲ ಈಗ ಈಚು ಈಚು ಆಲ್ರೆಡಿ ಹೊಡಿತಾ ಇರ್ತದೆ. ಈ ಥರದ್ದು ಒಂದು 50 ಮರ ಮಡಿಕೊಂಡ್ರೆ ಒಂದು ಜೀವನ ಸಾಕೊಂಡು ಹೋಗ್ಬೋದು ಆರಾಮಾಗಿ. ಮಾರ್ಕೆಟ್ ನಾವೇನು ಇಲ್ಲಿ ಅಂಗಡಿಲ ಕೊಟ್ಬಿಡ್ತಾ ಇದೀವಿ, ಕೆಜಿಗೆ 600 ರೂಪಾಯಿ ಹಾಕತ್ತಾನೆ. ಕೆಜಿಗೆ 600? ಯಾವುದಕ್ಕೆ? ಜೈಕಾಯಿಗೆ. ಜೈಕಾಯಿಗೆ ಪತ್ರೆಗೆ 100 ಗ್ರಾಮ್ಗೆ 600 ರೂಪಾಯಿ ಇದೆ. 100 ಗ್ರಾಮ್ 600? ಇಲ್ಲೇ ಪಾಂಡವಪುರ ಟೌನ್ ಎಲ್ಲ ಕೊಡುತ್ತೆ ಅಂಗಡಿ, ಚಿಲ್ಲರೆ ಅಂಗಡಿ.
ನಾವೇನು ಈಗ ಹೆಚ್ಚಿಗೆ ಇಲ್ವಲ್ಲ, ಕಮ್ಮಿ ಅಲ್ವಾ? ಇಲ್ಲೂ ಮಾರ್ಕೆಟ್ ಇದೆ ಅಲ್ವಾ? ಓ, ಇಲ್ಲೂ ಮಾರ್ಕೆಟ್ ಇದೆ. ಅಂಗಡಿಗಳಲ್ಲಿ ಆರಾಮಾಗಿ ತಗೋತಾರೆ, ಪ್ರಾವಿಷನ್ ಸ್ಟೋರಲ್ಲಿ. ಪ್ರಾವಿಷನ್ ಸ್ಟೋರ್ಗಳಲ್ಲಿ ನಿಮ್ಮ ಹತ್ರ ಜಾಸ್ತಿ ಇಲ್ಲ ಅಲ್ವಾ ಇದು? ಇಲ್ಲ, ಒಂದು 6 ಗಿಡ ಇದೆ, 5 ಗಿಡ ಇದೆ. 6-10 ವರ್ಷದ ಮರಗಳಿದೆ. ಹಾಂ, 10 ವರ್ಷದ ಮರ. ಅದು ಗಂಡು ಮರ ಅದು. ಓಕೆ, ಅದೇ ಗಂಡು, ಅದು ಇರಬೇಕು. ಹಾಂ, ಅದು ಅದು ಬರಲ್ಲ, ಅದಿದ್ರೆ ಇವೆಲ್ಲ ಕಾಯಿ ಬರುತ್ತೆ. ಇವೆಲ್ಲ ಕಾಯಿ ಬರ್ತದೆ. ಒಂದು ಗಂಡು ಮರ, ಒಂದು ಗಂಡು ಮರ ಎಲ್ಲರೂ ಇರ್ಬೋದು. ಒಂದು 10-15 ಒಂದು ಗಂಡು ಮರ ಮಧ್ಯದಲ್ಲಿ ನೆಡ್ಬೇಕು. ಇರ್ಬೇಕು. ಎಲ್ಲ ನಮ್ಗೆ ಗೊತ್ತಿರಲಿಲ್ಲ, ಆಗ ಅನುಭವ. ಸುಮ್ಮನೆ ನೆಟ್ಕೊಂಡ್ ಬಂದ್ವಲ್ಲ, ಆಮೇಲೆ ನಾವು ಅನುಭವ ಆದಾಗ ಅದು ಕಾಯಿ ಬರಿಯಕ್ಕಿಲ್ಲ. ಅದು ಕಾಯಿ ಬರಲ್ಲ, ಅದು ಇವು ಮಾತ್ರ ಕಾಯಿ ಬರೋದು. ಬರೀ ಪರಾಗಸ್ಪರ್ಶ ಮಾಡಕ್ಕದು ಅಷ್ಟು ಮಾತ್ರ, ಅಷ್ಟು. ಅದೊಂದೇ. ಹಾಂ, ಅದಿದೆ. ಇದು ಬರ್ತದೆ. ಈ ಕಾಳು ಮೆಣಸು ಅಲ್ಲಿದೆ, ಬಿಟ್ಟಿದೆ ಕಾಳು ಮೆಣಸು. ಈಗ ನಿಮಗೆ ಜಾಗದಿಂದ ನಿಮಗೆ ಎಷ್ಟು ಬರುತ್ತೆ ವರ್ಷ ಪೂರ್ತಿ? ಅದು ಬರ್ತಾ ಇರ್ತದೆ. ಅದು ಈಗ ನಮಗೆ ಈಗ ಅರ್ಧ ಎಡಿತೀವಿ ನೋಡಿ, ಮೇಲ್ಗಡೆ ಅದು ಒಡೆದಿದೆ ನೋಡಿ. ಹೌದು, ಅದು ಒಡೆದಿದೆ. ಹಾಂ, ಅದು ಬಿತ್ತು ಅಂದರೆ ನಿಮಗೆ ಲಾಸೇ ಅಲ್ವಾ? ಪತ್ರೆ ಬಿತ್ತು ಅಂದರೆ ಇಲ್ಲ, ಕೆಳಗಡೆ ಬೀಳ್ತದೆ. ನಾವು ಡೈಲಿ ಬರ್ತೀವಲ್ಲ ತೋಟಕ್ಕೆ, ಆಗ ಹಾಯ್ಕೊಂತೀವಿ. ಅಲ್ಲ, ಪತ್ರೆ ಕೆಳಗಡೆ ಬಿದ್ದೋದ್ರೆ? ಇಲ್ಲ, ಬೀಳಲ್ಲ ಅದು. ಪತ್ರೆ ಉಂಡೆ ಸಹಿತ ಬೀಳ್ತದೆ. ಈಗ ಒಡೆಯಿರಿ, ಅದು ಕಟ್ಟಿ ತಗೊಂಡು ಉಂಡೆ ಸಹಿತ ಬೀಳ್ತದೆ. ಮೇಲ್ಗಡೆ ಪತ್ರೆ ಎಡ್ಕೊಳ್ಳೋದು, ಅದನ್ನು ಪುನಃ ಒಣಗಿಸ್ಬೇಕು. ಅದ್ರ ಒಳಗಡೆ ಪರ್ದೆ ಇರ್ತದೆ, ಮೇಲ್ಗಡೆ. ಆ ಒಳಗಡೆ ಮಾತ್ರ ಗುಂಡೆ ಇರ್ತದೆ, ಅದು ಜೈಕಾಯಿ. ಅದು 3 ಪತ್ರೆ ತೆಗಿಬೇಕದನ್ನ. ನಿಮಗೆ ವರ್ಷ ಪೂರ್ತಿ ಇದರಿಂದ ಆದಾಯ? ಆದಾಯ ಇದೆ, ಅದೇ ಕೊಡ್ತದೆ. 1000 ಬರಲಿ, 3000 ಬರಲಿ, ವರ್ಷ ಪೂರ್ತಿ ಬರ್ತಾರೆ. ವರ್ಷ ಪೂರ್ತಿ ಬರ್ತಾ ಇರ್ತದೆ. ಅದು ನೋಡಿ, ಇಲ್ಲೆಲ್ಲ ಈಚ್ ಕಟ್ಟಿದೆ, ಪುನಃ ಅವೆಲ್ಲ ಒಡಿತಾ ಇದೆ. ಇವೆಲ್ಲ ಭಾಳ ಚೆನ್ನಾಗಿರ್ತದೆ. ಜಾಗ ಹಾಕೋಬಿಟ್ರೆ ಒಂದು ಸ್ವಲ್ಪ ತೊಂದರೆ ಇರಲ್ಲ? ತೊಂದರೆ ಇರಲ್ಲ, ಏನಿಲ್ಲ, ಏನಿಲ್ಲ. ಇವತ್ತಿನ ಇದರಲ್ಲಿ ಹಾಕಬಹುದು, ಹಾಕಿದೆ ನೋಡಿದೆ, ಬರ್ತಾ ಇದೆಯಲ್ಲ, ನೆರಳಿದ್ರು ಬರ್ತದೆ. ಅದು ನೆರಳಿದೆ ಅಷ್ಟು. ಅದ್ರ ಈಗ ಜಾಕಾಯಿ ಪಕ್ಕ ದೊಡ್ಡ ಟೀಕ್ ಮರನೇ ಇದೆ. ಇದೆ ನೋಡಿ, ಇದ್ರು ಬರ್ತಾ ಇದೆ. ಏನು ಸಮಸ್ಯೆ ಏನಿಲ್ಲ ಅದು. ಈಗ ಕಾಳು ಮೆಣಸು ನೆಟ್ಟಿದ್ದೀವಿ. ನೀವು ಇಷ್ಟು ಲೇಟಾಗಿ ನೆಡಕ್ಕೆ ಏನು ಕಾರಣ? ಸರ್, ಎಲ್ಲ ಬಂದಿತ್ತು ಅಲ್ಲಿ ನೋಡಿ, ದೊಡ್ಡ ಗಿಡ ಇದೆ, ಎಲ್ಲ ಹಂಗಿರ್ಬೇಕಾಯ್ತು. ಕಾಳು ಮೆಣಸು, ಕೋತಿಗಳ ಕಾಟ, ಕೋತಿ ಎಲ್ಲ ಕಿತ್ತು ಹಾಕ್ಬಿಟ್ಟು ಎಲ್ಲ ಹೋಯ್ತು. ಈಗ ಪುನಃ ನಾಟಿ ಮಾಡಿದ್ದೀವಿ, ನೋಡೋಣ ಕೋತಿ ಅವಾಯ್ಡ್ ಮಾಡಿಬಿಟ್ಟು ಏನಾದ್ರು ಪ್ರಯತ್ನ ಮಾಡೋಣ ಅಂತ. ಹ್ಞೂ, ಮೆಣಸು ಇದರಲ್ಲೆಲ್ಲ ಈಗ ಬರೀ ಅಡಿಕೆ ತೆಂಗು ಎರಡಿರೋದ್ರಿಂದ ಮೆಣಸು ಹಾಕೊಳ್ಳೇ ಇರೋದು ಭಾಳ ಉತ್ಪತ್ತಿ. ಬರ್ತಾ ಇದೆ ಅದು. ಹ್ಞೂ, ದೊಡ್ಡ ಪ್ರಮಾಣ ಅಷ್ಟಿತ್ತು ಗಿಡ ಅದು. ಅದೆಲ್ಲ ಗಿಡ ಆಲೆ ನೋಡಿ ಕಾಯಿ ಬಂದಿದೆ. ಈಗಲೂ ಅದು ಅದರಿಂದ ಒಂದು 7-8 ಕೆಜಿ ಮೆಣಸು ಬರ್ತದೆ. ಹ್ಞೂ, ಮೆಣಸು ಇವತ್ತೇನು ಕಮ್ಮಿ ಬೆಲೆ ಏನಲ್ಲ. ರೈತನೇ ಟೀಕ್ ಮರಕ್ಕೆ. ಹ್ಞೂ, ನಾ ಟೀಕ್ ಮರಕ್ಕೆ ನಾವೇ ಹಪ್ಸಿರೋದು. ಹ್ಞೂ, ಟೀಕ್ ಮರನೇ ಚೆಂದ ಅದಕ್ಕೆ ಕಾಳು ಮೆಣಸಿಗೆ. ಅಡಿಕೆ ತೆಂಗು ಇವಕ್ಕೆಲ್ಲ ಕಾಡು ಮರ ಏನಿರ್ತದೆ ನೋಡಿ, ಅದೇ ಚೆಂದ. ಹೌದು ಹೌದು, ಹೌದು. ಇದು ಟೀಕ್ 25 ವರ್ಷ ಆಗಿದೆ. ಹಾ, ಈ ಕಾಳು ಮೆಣಸು ಇದ್ರಲ್ಲೇ ಚೆನ್ನಾಗಿ ಬರೋದು ಟೀಕ್ ಎಲೆ. ಇದು ರಪ್ಪು ಮತ್ತೆ ಸಿಲ್ವರ್ ಟೀಕಲ್ಲಿ ಬರುತ್ತೆ ಅಂತ ಗೊತ್ತಿರಲಿಲ್ಲ ನನಗೆ. ಟೀಕ್ ಅಂದ್ರೆ ಈ ರಪ್ಪು ಇರ್ತದಲ್ಲ ನೋಡಿ, ಈ ರಪ್ಪಗೆ ಹೋಗಿ ಕಚ್ಕೊಂತದೆ ಚೆನ್ನಾಗಿ. ಇದು ಕಾಳು ಮೆಣಸು, ಆ ಗಿಡ ಇದೆಲ್ಲ ಕಾಂಡ, ಇದು ಹೋಗಿ ಕಚ್ಕೊಂಡಾಗ ಬಿಡೋದಿಲ್ಲ ಅದು. ಇದು ನೋಡಿ, ಬಿಡೋದಿಲ್ಲ. ಈ ಇದೆಲ್ಲ ಅಡಿಕೆ, ಅದು ನೈಸ್ ಇರ್ತದೆ, ಅದು ಜಾರ್ಕೊಂಡ್ಬಿಡ್ತದೆ. ಇದು ಈ ತರದಲ್ಲಿ ಇರ್ಬೇಕು. ನೀವು ರಿವರ್ಸ್ ಹೇಳ್ತಾ ಇದೀರ, ಅಡಿಕೆಗೆ ಜಾಸ್ತಿ ಎಪ್ಸೋದು ಮೆಣಸನ್ನ? ಇಲ್ಲ, ಕಾಳು ಮೆಣಸು ಹೆಚ್ಚಿಗೆ ಫಲ ಕೊಡೋದು ಟೀಕು ಸಿಲ್ವರ್. ಬೇಕಾದ್ರೆ ನೋಡಿ, ಎಲ್ಲಾರು ಕೇಳಿ ನೋಡಿ. ನೋಡಿ ಟೀ ಅಡಿಕೆಗೆ ಎಷ್ಟು ಸುತ್ತಳತೆ ಕಮ್ಮಿ, ಟೀಕ್ ನೋಡಿ ಸುತ್ತಳತೆ ಎಷ್ಟಿದೆ ನೋಡಿ. ಫಲ ಜಾಸ್ತಿ ಇದೆ, ಅಂಬು ಜಾಸ್ತಿ ಕಟ್ತದೆ. ಅಡಿಕೆಗೆ ನೋಡಿ, ಅದಕ್ಕೆ ಅಲ್ಲಲ್ಲೇ ಕಂಪೇರ್ ಮಾಡ್ಕೊಳ್ಳಿ ಎಷ್ಟಿದೆ ಅಂತೇಳಿ. ಅಡಿಕೆಗೆ ತುಂಬಾ ಜನ ಹಬ್ಬಲ್ಲ ಅಂದ್ಬಿಟ್ಟು ಹಪ್ತದೆ ಅಂದ್ರೆ, ರೌಂಡ್ ಸುತ್ತಳತೆ ಜಾಸ್ತಿ ಇದ್ದಷ್ಟು ಫಲ ಜಾಸ್ತಿ ಬರ್ತದೆ, ಅಂಬು ಜಾಸ್ತಿ ಬರ್ತದಲ್ಲ ಅದರಿಂದ. ನಿಮಗೆ ಮೆಣಸು ಎಲ್ಲ ಅಡಿಕೆ ಇದ್ರಲ್ಲೂ ಇಷ್ಟು ಇದ್ಬಿಟ್ಟಿದ್ರೆ ಏನು ಬೇಕಾಗಿಲ್ಲ. ಅಡಿಕೆಗಿಂತ ಇದ್ರ ದುಡ್ಡೇ ಜಾಸ್ತಿ ಆಗ್ಬಿಡೋದು. ತಹಸೀಲ್ದಾರ್ ಏನು ಸಂಬಳ ತಕ್ಕತ್ತಾನೆ, 200 ಗಿಡ ಮೆಣಸಿದ್ರೆ ಅಷ್ಟು ಸಂಬಳ ಬರ್ತದೆ ಆರಾಮಾಗಿ. ಒಂದು ಗಿಡದಲ್ಲಿ ಇಲ್ಲ ಅಂದ್ರೆ ಮಿನಿಮಮ್ 5 ಕೆಜಿ ಲೆಕ್ಕ ಹಾಕೊಳ್ಳಿ, 200 ಗಿಡಕ್ಕೆ ಎಷ್ಟಾಯ್ತು. ರೈತ ಶ್ರಮ ಪಡ್ಬೇಕು. ಬರೀ ಒಂದೇ ಕಬ್ಬು ಹಾಕ್ಬಿಡ್ತೀವಿ, 3 ತಿಂಗಳು ಬೆಳೆ ಬೆಳಿತೀವಿ, ಅಟ್ಟಿಲಿ ಮಲಿಕತ್ತೀವಿ. ಪುನಃ ಏನು ಮಾಡ್ತೀವಿ, ಸರ್ಕಾರದ ಮೇಲೆ ಸಾಲ ಬತ್ತು ಅಂತ ಸರ್ಕಾರಕ್ಕೆ ಹೇಳ್ತೇನೆ. ರೈತ ಏನು ಮಾಡಬೇಕು, ಆಧುನಿಕ ಬೆಳೆನೂ ಬೆಳ್ಕೊಬೇಕು. ನಾವೇನು ಮಾಡ್ತೀವಿ, ರೈತರು ಎಷ್ಟೋ ಜನ ನೋಡಿದಿರಲ್ಲ ಈಗ,
ಹೋಟ್ಲ ಹತ್ರ ಜಾಸ್ತಿ ಜನ ಕೂತ್ಕೋತಾರೆ, ಜಮೀನ್ ಹತ್ರ ಜಾಸ್ತಿ ಜನ ಇದಾರೆ. ಆ ರೀತಿಯಾಗಿ ನಮ್ಮ ರೈತರ ಸಂತತಿ ಸೋಂಬೇರಿತನ ಆಯ್ತಾರದೇ ಹೊರತು ಇನ್ಯಾವುದ್ರಲ್ಲೂ ಸೋಂಬೇರಿಗಳಲ್ಲ. ಈಗ ನೀವು ಅಲ್ಲೇನು ಬಾಕಬಿಟ್ಟಿದೆಯಲ್ಲ, ಅದು ಚಕ್ಕೆ. ಚಕ್ಕೆ ಮರ ಅಷ್ಟು ದೊಡ್ಡದು? ಹ್ಞೂ, ಚಕ್ಕೆ ಮರ ಅದು. ಚಕ್ಕೆ ಮರ ಇದೆ, ಇದು ಅಳಸು, ಇದು ಅಳಸು, ಇದು ಹೋಗ್ಬಿಟ್ಟಿದೆ. ಫಲ ಚೆನ್ನಾಗಿ ಬರ್ತದೆ, ಏನೂ ಇಲ್ಲ. ತೋಟ ಅಂದಮೇಲೆ ಆಧುನಿಕವಾಗಿ ಎಲ್ಲ ಒಂದೊಂದು ಎರಡಡಿ ಇರಲಿ ಇದ್ರೆ ಅದು ತೋಟ. ನಿಮ್ಮ ತೋಟದಲ್ಲಿ ರಾಸಾಯನಿಕ ಬೆಳೆಸಲ್ವ ನೀವು? ಇಲ್ಲ, ರಾಸಾಯನಿಕ ಏನು ಬೆಳೆಸಲ್ಲ. ಎಷ್ಟು ವರ್ಷದಿಂದ ರಾಸಾಯನಿಕ ಬೆಳೆಸಲ್ಲ? ಹಿಂದಿಂದನೂ ರಾಸಾಯನಿಕ ಬೆಳೆಸೇ ಇಲ್ಲ. ಬೆಳೆಸೇ ಇಲ್ವಾ? ನೀವು ಈಗ ಆರ್ಗ್ಯಾನಿಕ್ ಮಾಡಲ್ಲ ಅಂದ್ರೆ? ನಾನು ಆರ್ಗ್ಯಾನಿಕ್ ಇಲ್ಲ, ಏನಿದ್ರು ನಾಟಿ ಹಸು ಇದೆ, ಅದ್ರ ತಪ್ಪೆ ಹಾಕ್ತೀವಿ, ಹಿಂಗೆ ಕಳೆ ತಗೊಂತೀವಿ, ಇನ್ನೇನು ಮಾಡೋದಿಲ್ಲ ಅಷ್ಟೇ. ತಪ್ಪೆ ಗಂಜ್ಲ ಎರಡೇ ಉತ್ಪತ್ತಿ. ನೀವು ಜೀವಾಮೃತನ ಮಾಡಲ್ಲ? ಜೀವಾಮೃತ ಇಲ್ಲ, ಜಾಸ್ತಿ ಕಸ ಆದರೆ ಹಿಂಗೆ ತಿಪ್ಪೆ ಮಾಡ್ತೀವಿ, ಗೊಬ್ಬರ ಮಾಡ್ತೀವಿ, ಗುಳಿಗೆ ತಂತ ಬಂದು ಸುರಿತೀವಿ ಅಷ್ಟೇ. ಹ್ಞೂ, ಅಷ್ಟೇ ಗೊಬ್ಬರ. ಏನು ತರಲ್ಲ, ಏನೂ ಇಲ್ಲ. ಹಸತ್ತೊಂದು ಒಂದು ನಾಲ್ಕು ಗಿಡ ಕಟ್ ಹಾಕಿದ್ರೆ ಅದೇ ಜೀವಾಮೃತ ಅಲ್ಲೇ ಹುಟ್ಬಿಡ್ತದೆ. ಆಯ್ತದೆ, ಇದೀಗ 10 ವರ್ಷದ ಮರ ಇದು. ಚಕ್ಕೆ ಮರ ಇನ್ನು ದಪ್ಪ ಇತ್ತು, ತೆಗೆದ್ಬಿಟ್ಟು ಅದನ್ನ. ಎರಡು ಅಕ್ಕಪಕ್ಕನೆ ಇದೆ, ಮೂರು ಅಕ್ಕಪಕ್ಕ ಇಲ್ಲಿ. ಇವೆಲ್ಲ ಚಕ್ಕೆ, ಇವೆಲ್ಲ ಚಕ್ಕೆನೆ ಇವು. ಇನ್ನೂ ಮಾಡಿಲ್ಲ ಇದನ್ನ, ಇದಾಗಿದೆ. ಮನೆಗೆ ಬೇಕು ಅಂದಾಗ ಅಲ್ಲಿ ಒಂದು ಕೊಂಬೆ ಇದೆಯಲ್ಲ, ಅವು ತಕೊಂಬಿಟ್ಟು ಕಡ್ಕೊಂಬಿಟ್ಟು ಎಡ್ಕೊಂಡು ಮನೆಗೆ ಉಪಯೋಗಿಸ್ಕೊತಾ ಇದ್ದೀವಿ. ಇದೇನು ಮಾರ್ಕೆಟ್ ಮಾಡಿಲ್ಲ, ಮಾರ್ಕೆಟ್ ಮಾಡಿಲ್ಲ, ಇನ್ನು ಮಾರ್ಕೆಟ್ ಹಾಕಿದ್ವಿ. ಮನೆಗೆ ಉತ್ಪತ್ತಿ ಆಯ್ತಾ ಅದೇ? ಹೌದು, ಫಲವೆಲೆನೆ ಅದು. ಅದೇ ಅದೇ ಫಲವೆಲೆ ಅನ್ನೋದು. ಹ್ಞೂ, ಇದನ್ನೇ ಒಣಗಿಸಿ ಉಡ್ಮೂಸಿ ಕಿತ್ಬಿಟ್ಟು ಎಷ್ಟು ಸ್ಮೆಲ್ ಇದೆ ಅಂತ. ಹೌದು, ಚಕ್ಕೆ ಅದನ್ನು, ಅದೇ ಚಕ್ಕೆ. ನೀವು ಎಷ್ಟು ವರ್ಷದ ಮರ ಅಂದರೆ? ಇದು ಈಗ ಒಂದು 10 ವರ್ಷದ ಮರಗಳು. 10 ವರ್ಷಕ್ಕೆ ಈ ಒಂದು ರೇಂಜಲ್ಲಿ ಇದೆಯಲ್ಲ. ಇನ್ನೂ ರೇಂಜ್ ಇತ್ತು ನೋಡಿ, ಅಲ್ಲಿ ಕಾಂಡ ಇದೆಯಲ್ಲ ಕಡಿದ್ಬಿಟ್ಟು. ನಮ್ಗೆ ಅನುಭವ ಕಮ್ಮಿ ಇತ್ತು, ಯಾರೇ ಹೇಳಿದ್ರು ಅದು ಚಕ್ಕೆ ಎಡೆಯಲ್ವಂತೆ, ಕೂಯ್ದ್ಬೇಕಂತೆ, ಕೂದ್ಬಿಟ್ಟು ಎಡ್ಕೊಂಬಿಡ್ಬೇಕು. ಇದು ಇದು ಚಕ್ಕೆ ಮರನೇ, ಇದು ಚಕ್ಕೆ ಮರ ನಾವು ನೋಡಿ ಈಗಾಗಲೇ ಚಿಗುರ್ತಿದ್ದೀವಿ. ಇದು ಎಡೆಯೋದಿಲ್ಲ, ನೀವು ಕೂತ್ ಕಟ್ ಮಾಡಿ ಮಾರ್ಕೆಟ್ ಮಾಡಿ ಪುನಃ ಇದು ಚಿಗುರ್ತದೆ ಗಿಡ, ಅದು ಬಿಟ್ಕೊಳ್ಳಿ ಅಂತ ಅಂದರು. ಅದಕ್ಕೆ ಒಂದು ಅನುಭವ ಮಾಡಿದ್ದೀವಿ, ಕಟ್ ಮಾಡಿ ಮಾರ್ಕೆಟಿಗೆ ಕೊಟ್ಟಿದ್ದೆ. ಹ್ಞೂ, ಒಂದು ಒಂದು ಇದರಲ್ಲಿ 20 ಕೆಜಿ ಬಂದಿತ್ತು. 20 ಕೆಜಿ ಚಕ್ಕೆ ಅಂದರೆ ಲಾಂಗ್ ಇರಲಿಲ್ಲ, ಕಮ್ಮಿ ಇತ್ತು ಅಲ್ವೇ. ಉದ್ದ ಇದ್ರೆ ಬರ್ತದೆ, ಇದರಲ್ಲಿ ಅಷ್ಟು ಬಂದಿತ್ತು. ಈಗ ನೋಡಿ ಚಿಗುರ್ತಾ ಇದೆ. ಇದೊಂದು ಮರದಿಂದ 25 ಕೆಜಿ ಚಕ್ಕೆ ಮಾರದ, ಮನೆಗೆ ಒಂದು ಸ್ವಲ್ಪ ಮಡಿಕೊಂಡಿದ್ವಿ, ಅಷ್ಟು ಚಕ್ಕೆ ಬಂದಿದೆ. ಅದೇ ಕೆಜಿ 700 ರೂಪಾಯಿ ನಂಗೆ ಹಾಕೊಂಡ್ರು. ಹೇಳಿ, 10, 15, 16 ರೂಪಾಯಿ ಆಗಿತ್ತು ನನಗೆ ಒಂದು ಮರದಿಂದ. ನೋಡಿ ಅದು ಚಕ್ಕೆ ಮರನೇ. ಇವೆಲ್ಲ ನಾವು ಒಂದು 4 ಏನು ನೆಟ್ಟಿದ್ದಷ್ಟೇ. ಇದೆಲ್ಲ ಏನಂತಂದ್ರೆ ಈ ಬಿತ್ತ ಕೊಡ್ತಿದ್ ನೋಡಿ ಬಿತ್ತಲ್ಲಿ, ಅದರಿಂದೇನೆ ಇಕ್ಕಿ ಪಕ್ಷಿಗಳು ಇಕ್ತದಲ್ಲ ನೋಡಿ, ಇಕ್ಕಿ. ಹಾಂ, ಅಲ್ಲಿ ಅದೇ ಇದು. ಹಾಂ, ಇದೆಲ್ಲ ಸಸಿಗಳು ನೋಡಿ, ಇದು ಸಸಿ ಇದು. ಹಾಂ, ಇದು ಲೈಫ್ ಇಲ್ಲ ನೋಡಿ, ಮಳೆಗಾಲಕ್ಕೆ ಬಾಗ್ತದೆ, ಲೈಫ್ ಇಲ್ಲ. ಮಳೆಗಾಲಕ್ಕೆ ಬಂದಾಗ ಹೊರಟೋಗುತ್ತದೆ. ಹಾಂ, ಹ್ಞೂ, ಮಾವು ಇದೆ ಮನೆಗೆ ಆಗುತ್ತೆ ತಿನ್ನಕ್ಕೆ. ಹ್ಞೂ, ಇನ್ನೇ ರೈತರಿಗೆ ಇನ್ನೇನು ಬೇಕು ಅಂತ. ಹೌದು, ಅಲ್ಲಿ ಕ್ಲೀನಾಗಿದೆ. ಹ್ಞೂ, ಇಲ್ಲಿ ಉಳುಮೆ ಮಾಡಲ್ಲ. ಉಳುಮೆ ಏನು ಮಾಡ್ತೀವಿ, ಜಾಸ್ತಿ ಗಲೀಜಿದ್ರೆ ಮಾತ್ರ. ಇಷ್ಟಿದ್ರೆ ಏನು ಉಳುಮೆ ಮಾಡಲ್ಲ, ಇನ್ನು ಬೆಳೀಲಿ ಬಿಡಿ, ಗೊಬ್ಬರ ಆಗುತ್ತೆ, ಹಸಿರು ಗೊಬ್ಬರ. ರೋಟ್ರಿ ಇದೆ, ಏನು ಒಂದು ಇಂಚು ಉಳುಮೆ ಅಷ್ಟೇ, ಜಾಸ್ತಿ ಏನು ಉಳುಮೆ ಮಳಿಕ್ ಹೋಗಲ್ಲ. ಆಳಕ್ಕೂ ಬೇರ್ ಕೀಳಬಾರ್ದು, ಬೇರ್ ಕಿತ್ತಷ್ಟು ಫಸ್ಲು ಕಮ್ಮಿ. ಹೌದು, ಹೀಗಿದ್ರೇನಿಲ್ಲ ಇದು. ನಾವೇನಕ್ಕೆ ಕ್ಲೀನ್ ಮಾಡಬೇಕು ಅಂತ ಅಂದರೆ, ಈಗ ಅಡಿಕೆ ಬತ್ತದ ನೋಡಿ, ಅಡಿಕೆ ಕುಯ್ಬೇಕು, ಆಗ ಆಯ್ಕೋಬೇಕಲ್ಲ, ಅದಕ್ಕೆ ಕ್ಲೀನ್ ಮಾಡಿಕೊಡ್ಬೇಕು. ಇಲ್ಲರ ತೋಟ ಏನು ಕ್ಲೀನಾಗಿರೋ ಇರಬೇಕಂತೇನಿಲ್ಲ. ಅಡಿಕೆ ಈಗ ನಮ್ದೇನು ಇಲ್ಲಿ ಮಾರ್ಕೆಟ್ ಏನಿಲ್ಲ, ಇದು ಚೇಣಿ ಕೊಟ್ಬಿಟ್ಟಿದ್ದೀವಿ. ಹ್ಞೂ, 4.5 ಲಕ್ಷ ಕೊಟ್ಟಿದ್ದೀನಿ. ಈಗ 4.5 ಲಕ್ಷ ಎಷ್ಟು? ಇಷ್ಟು ಇಲ್ಲಿ 800 ಮರ ಇದೆ. 800 ಮರಗಳು 4.5 ಲಕ್ಷ ವರ್ಷಕ್ಕೆ. ಹ್ಞೂ, ವರ್ಷಕ್ಕೆ. ಈ ಡಿಸೆಂಬರ್ ಲಾಸ್ಟ್ ಅವ್ರದ್ದು, ಈಗ ಇನ್ನೂ ಸ್ಟಾರ್ಟ್ ಮಾಡಿಲ್ಲ.
ಈಗ ಕೂದ್ರೆ ಎರಡು ಮೂರು ಬೆಳೆ ಕುಯ್ಕತ್ತಾನೆ ಡಿಸೆಂಬರ್ಗೆ ಲಾಸ್ಟ್ ಕೊಡೋಣ. ವರ್ಷದಲ್ಲಿ ಯಾವಾಗ ಸ್ಟಾರ್ಟ್ ಮಾಡೋದು ಕುಯ್ಯೋದನ್ನ? ಕುಯ್ಯೋದು ಈಗ ಈ ತಿಂಗಳಿಂದ ಸ್ಟಾರ್ಟ್ ಮಾಡ್ತಾರೆ. ಓಕೆ, ಸೆಪ್ಟೆಂಬರಲ್ಲಿ ಸ್ಟಾರ್ಟ್ ಮಾಡಿದ್ರೆ ಡಿಸೆಂಬರ್ಗೆ ಕ್ಲೋಸ್. ಕ್ಲೋಸ್ ಇನ್ನು ಇನ್ನು ಮಂಗಳ ಅಡಿಕೆ ಬರ್ತದೆ, ಅದು ಅದೇನಿದ್ರೆ ಇನ್ನು ಫೆಬ್ರವರಿ ಗಂಟಲು ಬರ್ತದೆ. ಇದು ನಾಟಿ, ಇದು ನಾಟಿ ಹಾಂ, ಇದೇ ಮದ್ದು ಇದು ಇಷ್ಟು. ಆ ಮಂಗಳ ಇನ್ನು ಲೇಟ್ ಲೇಟ್. ಹ್ಞೂ, ಹೌದು. ಅದರಲ್ಲೇನು ವ್ಯತ್ಯಾಸ? ಮಂಗಳ ಜಾಸ್ತಿ ಚೆನ್ನಾಗಿ ಬರುತ್ತಾ ಇದು ಚೆನ್ನಾಗಿ ಬರುತ್ತಾ? ಮಂಗಳ ಬೇಗ ಫಲ ಬರ್ತದೆ, ಇದು ಬರ್ತದೆ, ಮಾರ್ಕೆಟ್ ಕಮ್ಮಿ, ರುಚಿ ಕಮ್ಮಿ. ಅದು ನಾಟಿ ಅಷ್ಟು ಪ್ಯೂರ್ ಬರಲ್ಲ ಅದು. ಈಗೆಲ್ಲ ಸುಮಾರು ಮಂಗಳ ನೆಟ್ಬಿಟ್ಟು ಕಿತ್ತಾಕ್ಬಿಟ್ಟು ಅಡಿಯ ನಾಟಿ ಮಾಡ್ತಾವ್ರಿ, ನಾಟಿ ಅಡಿಕೆನೆ. ಹೌದು, ಇಲ್ಲೆಲ್ಲ ಒಂದು 50 ಗಿಡ ಇದೆ, 50 ಮರ ಇದೆ. ಈ ಅದು ಹಾಕಿದ್ರೆ ಬರಲ್ಲ, ಇದು ಹಾಕಿದ್ರೆ ಬರಲ್ಲ ಅಂತಾರೆ. ನೋಡಿ ಬತ್ತಾ ಇದೆ, ಅದ್ರ ಪಾಡ್ಗದು ಬತ್ತಾ ಇದೆ, ಅಡಿಕೆ ಪಾಡ್ಗೆ ಅಡಿಕೆ ಒಂಬಳೆ ಬತ್ತಾ ಇದೆ, ತೆಂಗಿನ ಪಾಡಕ್ಕೆ ತೆಂಗು ಕಾಯಿ ಕೊಡ್ತಾ ಇದೆ. ಏನಾರು ತೊಂದರೆ ಆಗಿದೆಯಾ? ನಾವೇನು ಮಾಡ್ಬೇಕು ಭೂಮಿಗೆ, ಅದು ಮಾಡಿದ್ರೆ ಮಾತ್ರ ಅದು ಬರೋದು. ಈಗ ನಾವು ಆರೋಗ್ಯವಾಗಿದ್ದರೆ ತಾನೇ ಮಾಡಿಕ್ಕಾಗದು. ಹಂಗೆ ಗಿಡಗಳನ್ನ ಆರೋಗ್ಯ ನೋಡ್ಕೊಬೇಕು ಅಷ್ಟೇ, ಅದಕ್ಕೆ ಇನ್ನೇನು ಮಾಡಿಕ್ಕಾಗದು. ಹ್ಞೂ, ಈ ಮಲೆನಾಡಲ್ಲೂ ಅಷ್ಟಪ್ಪ ಬರಲ್ಲ. ಟೀಕು ಕಡಲ್ ಇರ್ತದಲ್ಲ, ತೋರಿಸಿ. ಹಾಂ, ಹ್ಞೂ, 25 ವರ್ಷ ಮರ ಇತ್ತು. ಹ್ಞೂ, ಬರ್ತಾ ಇದೆ. ಈಗಲೂ ಕಡಿದ್ರೆ ನಿಮಗೆ 75-80 ಸಾವಿರ, 1 ಲಕ್ಷ, 1 ಲಕ್ಷ ರೂಪಾಯಿ ಮೇಲ್ ಕೊಡ್ತಾನೆ. ಇದೇನು ಅಲ್ಲಿಗೆ ಬರ್ತದೆ, ಅಲ್ಲಿಗೆ ಒಳ್ಳೆ ದುಡ್ಡು. ಹ್ಞೂ, ಎಷ್ಟು ಪೀಸ್ ಬರ್ಬೋದು ಲೆಕ್ಕ ಹಾಕೊಳ್ಳಿ? ಒಂದು ಲೋಡ್ ಆಗುತ್ತೆ ಮರ, ಸುಮ್ಮನೆ ಒಂದು ಮರ ಕಾಣ್ತದೆ, ಏಳಡಿ ಏಳಡಿ ತುಂಡು ಹಾಕೊಂಡು ಹೋದರೆ 4 ಪೀಸ್ ಬಿಡ್ತಾರೆ. ಹಾಂ, ಅದರಿಂದ ಏನು ಆಧುನಿಕವಾಗಿ ತೋಟದಲ್ಲಿ ಏನಿರಬೇಕು ಅದೆಲ್ಲ ಇದ್ದರೆ ತೋಟ, ಸುಮ್ಮನೆ ಒಂದೇ ಬೆಳ್ಕೊಂಡು ನಾವು ದುಡ್ಡನ್ನೇ ಮಾಡ್ತೀವಂದರೆ ಅದು ನೆಮ್ಮದಿ ಸಿಗಲ್ಲ. ಹಾಂ, ಎಲ್ಲ ಇರಬೇಕು, ಎಲ್ಲ ಒಂದು ಎರಡು ಹಾಕೊಳ್ಬೇಕು. ಈಗ 1 ವರ್ಷ ಆಯ್ತು, 1 ವರ್ಷ. ಹಾಂ, 4 ವರ್ಷ ಆಯ್ತು ಅದು. ಹ್ಞೂ, ಇನ್ನೂ ಆದಾಯ ಬರ್ತಿಲ್ಲ? ಇಲ್ಲ, ಅದೇ ಇಷ್ಟು ಮಾತ್ರ ಆದಾಯ. ಹಾಂ, ಅಲ್ಲೇ ಆದಾಯ. ಈಗ ಈ ವರ್ಷದಿಂದ ಫಲ ಕಮೇಸ್ ಆಯ್ತದೆ ನೋಡಿ. ನಾವು ತೋಟ ಏನು ಕ್ಲೀನಿಕ್ ಇಟ್ಟಿಲ್ಲ ನೋಡಿ, ಹಸಿರಾಗೆ ಇದೆ. ಇದು ಇದು ತಗಣಿ ಗಿಡ. ಹ್ಞೂ, ಅದೇ ಅದು ಹೇಳಿದ್ನಲ್ಲ, ತಪ್ಪೆ ಗಂಜಲ ಉಯ್ತೀವಿ, ತೆಗೆದ್ಬಿಟ್ಟು ಎಸಿತೀವಿ ಒಳಗಡೆ, ಅಷ್ಟೇ. ಅಂದಾಜು ಏನಿಲ್ಲ, ಸುಮ್ಮನೆ ತುಂಬ್ಕಂತ ತಗೋಬಿಟ್ಟು ಅಲ್ಲಲ್ಲಲ್ಲೋ ಸ್ವಲ್ಪ ಓದ್ಬಿಟ್ರೆ ಅದೆಲ್ಲ ಬೆರ್ತಕತ್ತದೆ. ಎಷ್ಟು ದಿನ ಕೊಡಿತೀರ? ಈ ಒಂದು ವಾರ ಅಷ್ಟೇ, ವಾರ ಕೊಡಿತೀವಿ. ಒಂದು ವಾರ, ಒಂದು ಹಸು ಇದೆಯಲ್ಲ, ಒಂದಷ್ಟು ಗಂಜಲ ತಪ್ಪೆ ಬರ್ತದೆ, ಕಲಿಸ್ತೀವಿ, ಎರಚ್ತೀವಿ ಒಳಗಡೆ ನೋಡಿ. ಇದು ತಗಣಿ ಗಿಡ, ತಗಣಿ ಹಾಕ್ತೀವಿ, ತಿರ್ಗಾ ಇನ್ನೊಂದು ಸ್ವಲ್ಪ ಕಾಳು ಬಿತ್ತುಬಿಟ್ಟು ರೋಟ್ರಿ ಹೊಡಿಸ್ತೀವಿ. ಅದು ಭತ್ತ ಆರ್ತದೆ, ಅದ್ರ ಪಾಡ ಅದೇನು ಕ್ಲೀನಾಗಿರ್ಬೇಕು ಅನ್ನೋದು ಏನಿಲ್ವಲ್ಲ. ಇವೆಲ್ಲ ಇನ್ನು ಒಂಬಳೆ ಬಂದ್ಬಿಡ್ತದೆ, ಇನ್ನು ಇಲ್ಲ, ಮುಂದಿನ ವರ್ಷದಿಂದ ಸ್ಟಾರ್ಟ್ ಕಮೇಶ ಆಗ್ಬಿಡ್ತದೆ. 5ನೇ ವರ್ಷಕ್ಕೆ ಭತ್ತ ಆರ್ತದೆ, 5ನೇ ವರ್ಷದಿಂದ ಸ್ಟಾರ್ಟ್ ಆಯ್ತು ಕಮೇಶ ಒಂಬಳೆ. ಇನ್ನೇನು ನೋಡಿ, ಲೈಫು ಅಂದರೆ ಅಷ್ಟೇ. ಅಡಿಕೆ ನೋಡಿ, ಇದು ಈ ದಿಕ್ಕಿದೆಯಲ್ಲ, ಈ ದಿಕ್ಕಲ್ಲಿ ಬಿಸಿಲು ಬೀಳಬಾರ್ದು, ಇದಕ್ಕೆ ಈ ದಿಕ್ಕಿಂದ ಬಿಸಿಲು ಬೀಳಬಾರ್ದು. ಮುಳುಗುವಾಗ ಇಲ್ಲೇ ತಾನೆ ಬೀಳುತ್ತೆ? ಹ್ಞೂ, ಮುಳುಗುವಾಗ. ಅದಕ್ಕೆ ಅಡಿಕೆ ಏನು ಮಾಡ್ತದೆ ಅಂದರೆ, ಈ ಪ್ರಮಾಣದಲ್ಲಿರುವಾಗ ಇಲ್ಲಿ ನಾವು ಮರೆ ಮಾಡಬೇಕು ಆ ಕಡೆ. ಅದು ಇದೇನೇನು ಹೇಳಿ ಬರ್ತದೆ ಲಾಸ್ಟ್ ಇದೆಯಲ್ಲ, ಅಲ್ಲಿಗೆ ಇಲ್ಲಿಗೆ ನೆರಳು ಮಾಡಬೇಕು. ಇದೆಲ್ಲ ಇದಾಗ್ಬಿಡ್ತು, ಸುಂಟೋದಂಗೆ ಆಗ್ಬಿಡ್ತದೆ. ಹ್ಞೂ, ಅಡಿಕೆಯಲ್ಲಿ ಅದೊಂದಿದೆ. ಆ ಕಡೆದೇನಿಲ್ಲ, ಇದು ಭಾಳ ಡೇಂಜರ್. ಇದು ಭಾಳ ರಾವ್ ಮುಳುಗ ಸೂರ್ಯ ಭಾಳ ಇದೆ ಇದು. ಅದಕ್ಕೇನಿದ್ರು ಇಲ್ಲಿ ನೆರಳು ಮಾಡಬೇಕು. ಎಷ್ಟು ವರ್ಷ? ಒಂದು 10 ವರ್ಷ ಆಗ ಗಂಟ್ಲ. ಗರಿ ಕಟ್ಟಬೇಕು ಒಂದು ಸೈಡ್ ಮಾತ್ರ. ಎಷ್ಟು ಅಂತ ಕಟ್ಟಕ್ಕಾಗುತ್ತೆ? 1000 ಅಡಿಕೆ ಇರ್ತವೆ ಅಂದರೆ ಇಲ್ಲಿ ಈ ಸೈಡ್ ಇಲ್ಲ, ಇಲ್ಲಿ ಒಳಗಡೆ ಇದೆಯಲ್ಲ, ಇದಕ್ಕೇನು ಬಿಸಿಲು ಬೀಳಲ್ಲ. ಲಾಸ್ಟ್ ಇದೆಯಲ್ಲ ನೋಡಿ, ಲಾಸ್ಟಲ್ಲಿ ಬಿಸಿಲು ಬರ್ತದೆ, ಅಲ್ಲಿಗೆ ಮಾತ್ರ ಮಾಡಲೇಬೇಕು. ಇಲ್ಲಾಂದರೆ ಆ ಟೈಪ್ ಆಗ್ಬಿಡ್ತದೆ ನೋಡಿ. ಅದು ಹಳೇದಲ್ವಾ? ಹಾಂ, ಹಳೇದು. ಆಗೇನು ಇಲ್ಲಿ ನಾವು ತೋಟ ಮಾಡಿರಲಿಲ್ಲ, ಕಬ್ಬು ಬೆಳೆ ಮಾಡ್ತಿದ್ದ, ಹಂಗೆ ನೆಟ್ಟಿದ್ದ ನೋಡಿ. ಆ ಬಿಸಿಲಿಗೆ ಮರ ಹಂಗಾಗಿದೆ. ಕಬ್ಬು ಬೆಳೆ ಮಾಡ್ತಿದ್ರಿ, ಹಾಂ, ಆಮೇಲೆ ತೋಟ ಮಾಡಿದ್ರಿ, ಆಮೇಲೆ ತೋಟ. ವ್ಯತ್ಯಾಸ ಹೆಂಗೆ ಗೊತ್ತಾಯ್ತು ನಿಮಗೆ? ಯಾವುದು ಬೆಸ್ಟು ನಮ್ಗೆ? ಎರಡು ಬೆಸ್ಟು ಅಂದರೆ ತೋಟನೇ ಬೆಸ್ಟು. ಕಬ್ಬು ಬೆಳೆ ಅಂದರೆ ಆ ಟೈಮ್ಗೆ ಆ ಟೈಮೇ ಮಾಡಬೇಕು. ಭತ್ತ ಕಟಾವು ಬತ್ತೋ ಇಲ್ಲ ಲೇಟ್ ಆಯಿತು ಅಂದ್ರೆ ಉದುರೋಯ್ತದೆ. ಕಬ್ಬು ಲೇಟ್ ಆಯಿತು ಅಂದ್ರೆ ಸತ್ಕೊಬಾಯ್ತದೆ. ಇದು ಹಂಗಿಲ್ಲ, ಇದೇನಿದ್ರು ಈಗಿಲ್ಲ ಅಂದರೆ ಇನ್ನೊಂದು ತಿಂಗಳಿಗೆ ಮಳೆ ಇಟ್ಕೊಂತ ಇಟ್ಕೊಳ್ಳಿ ಬಿಡಿ, ಇನ್ನೊಂದು ತಿಂಗಳಿಗೆ ವ್ಯವಸಾಯ ಮಾಡಬೇಕು.
ಆ ಥರ. ಕಬ್ಬಿಗೂ ಅದಕ್ಕೂ ವ್ಯತ್ಯಾಸ ಆಗ್ತೀನಿ. ವ್ಯವಸಾಯ ಇಂಥ ಟೈಮ್ಗೆ ಮಾಡ್ಬೇಕು ಅನ್ನೋದೇನಿಲ್ಲ ಇದಕ್ಕೆ. ಮತ್ತೆ ಒಂದ್ಸಲ ನಾಟಿ ಮಾಡಿದ್ರೆ ಇರ್ತದೆ ತಕ್ಕಂತಾರದಕ್ಕಿಂತ ಹೆಚ್ಚಾಗಿ ಅದಕ್ಕೂ ನಾವು ಹಿಂಗೆ ಒಡೆ ಹಸು ಕಟ್ಟಬೇಕು, ಹಾಕ್ಬೇಕು, ಇದ ಹಸಿರಾಗಿ ಇಟ್ಕೊಬೇಕು. ಇಟ್ಕೊಂಡು ಗೊಬ್ಬರಗಳು ಈಗ ನಮ್ಮದು ಸಾಲಿಲ್ಲ ಅಂದರೆ ಹೊರಗಡೆ ಗೊಬ್ಬರ ಇದೆಯಲ್ಲ ಅದನ್ನು ತಂದು ಇನ್ನೊಂದು ಸ್ವಲ್ಪ ಹಾಕ್ಬೇಕು. ಮಿನೂರಿಗಿಂತ ತಿಪ್ಪೆ ಗೊಬ್ಬರ ಎಷ್ಟು ಉಪಯೋಗಿಸ್ತೀವೋ ಅಷ್ಟು ಒಳ್ಳೆಯದು. ಕೊಟ್ಟಿಗೆ ಗೊಬ್ಬರನೇ ಉಪಯೋಗ, ಕೊಟ್ಟಿಗೆ ಗೊಬ್ಬರನೇ ಜಾಸ್ತಿ. ಇನ್ನು ಆರ್ಗ್ಯಾನಿಕ್ ಟಾನಿಕು ಅದು ಇದು ಕೊಡ್ತಾರಲ್ಲ ಅವೆಲ್ಲ ಲೈಫ್ ಬರೋಕ್ಕಿಲ್ಲ. ನೀವು ಆರ್ಗ್ಯಾನಿಕ್ ಅಂದರೆ ಅದೇ ಅನ್ಕೊಂಡಿದ್ದೀರಾ, ಜೈವಿಕ ಗೊಬ್ಬರಗಳು ಆರ್ಗ್ಯಾನಿಕ್ ಅಂತ ಏನು ಕೊಡ್ತಾರೆ? ಅದೇನೇನು ಕೊಡೋದು ಹಾಕಲ್ಲ ಅಂತ ನೀವು ನಾನು ಕೇಳಿದ್ದೆ ಅಂದಿದ್ದಲ್ಲ. ಹೌದು ಹೌದು, ನಾವು ಹಾಕದೇ ಇಲ್ಲ ಅದನ್ನ. ಸುಮಾರು ಬರ್ತಾರೆ ನಿಮ್ಮಂಗೆ ಕೇಳ್ಕೊಂಡು, ಅದು ಈ ಟಾನಿಕ್ ಹಾಕಿದ್ರೆ ಇಷ್ಟು ಬೆಳೆ ಆಯ್ತದೆ ಅಂತ. ಆಯ್ತಣ್ಣ ಹಾಕ್ತೀನಿ ಹಾಕ್ತೀನಿ, ಅವರು ಪಾಪ ಸಮಾಧಾನ ಕಳಿಸ್ಬಿಡ್ತೀವಿ. ನಾವು ಏನು ಹಾಕೋದಿಲ್ಲ, ಏನು ನೋಡಿ ಅದು ಹಸುಮೆ ಇದೆಯಲ್ಲ ಅದೇ ನಮಗೆ ಟಾನಿಕ್ಕು. ಆ ಟಾನಿಕ್ಕು ಭೂಮಿ ಮೇಲೆ ಓಡಾಡ್ಬಿಟ್ರೆ ಅಷ್ಟೇ ಸಾಕು, ಅದೇ ಗೊಬ್ಬರ ಅದಕ್ಕೆ ಭೂಮಿಗೆ ಅಷ್ಟು. ನೋಡಿ ಎಷ್ಟು, ಇನ್ನು ಒಂದು 3 ದಿವಸದಲ್ಲೆಲ್ಲ ಮಣ್ಣಾಗಿ ಹೋಗುತ್ತೆ, ಅದು ಗೊಬ್ಬರ ಆಗೋಗುತ್ತೆ. ನಾವೇನು ಅದಕ್ಕೆ ಏನು ತಂದು ಹಾಕ್ಬೇಕಾಗಿಲ್ಲ. ಇದು ಇವಾಗ ಇಲ್ಲಿದೆ ಬೇರು, ಇದೇ ಹೇಳ್ಕೊಂತದೆ ಪಕ್ಕನೇ ಇರುತ್ತೆ ಬೇರು, ಬೇರೆ ಅಲ್ಲೇ ಅದೇ ರಸ. ಏನೇ ಆಗಲಿ ನಾವು ಇಲ್ಲಿ ಹಾಕ್ಬಾರ್ದು ಗೊಬ್ಬರ ಯಾವತ್ತು, ನಾವತ್ತು ದೂರನೇ ಹಾಕ್ಬೇಕು ಅಲ್ಲೇ, ಅದೇ ಹೇಳ್ಕೊಳ್ಳೋದು. ಹಾಂ, ಅಷ್ಟು ಬಿಟ್ಟು ನಿಮಗೆ ಈಗ ಇಲ್ಲಿ ಆದಾಯದ ಮೂಲ ಅಂದರೆ ಅಡಿಕೆ, ಹ್ಞೂ, ಅದು ಬಿಟ್ಟರೆ ತೆಂಗು, ತೆಂಗು ಅದು ಬಿಟ್ಟರೆ, ಅದು ಬಿಟ್ಟರೆ ಅದೇ ಇನ್ನೇನಿಲ್ಲ ನೋಡಿ. ಬಾಳೆ ಹಾಕ್ಕೊಂಡಿದ್ದೀವಿ, ಆ ಬಾಳೆ ಮಾಡ್ಬೋದು. ಈಗ ಕಾಳು ಮೆಣಸು ಹೇಳಿದ್ನಲ್ಲ, ಕಾಳು ಮೆಣಸು ಬಂದಾಗ ಅದು ಆದಾಯ, ಅಲ್ಲಿ ತನಕ ಇನ್ನು ಆದಾಯ ಇಲ್ಲ, ಇದರಲ್ಲೇ ಜೀವನ ಮಾಡ್ತಾ ಅಲ್ಲಿಗೆ ಅಲ್ಲಿಗೆ ಮನೆಗೆ ಮೇಂಟೈನ್ ಆಯ್ತು ಸ್ವಲ್ಪ ಅಷ್ಟೇ. ತಗೊಬೋದು, ಏನಾರ ಹಾಕ್ಬೋದು, ಸೊಪ್ಪು ಹಾಕ್ಬೋದು, ಕೊತ್ತಂಬರಿ ಹಾಕ್ಬೋದು. ಬೇಸಿಗೆ ಕಾಲದಲ್ಲಿ ಸಬ್ಸಿಗೆ ಇಂಥರ ನಾಟಿ ಸೊಪ್ಪುಗಳು ಐಟಮ್ ಹಾಕಿ ಬೆಳೆದು ಕೊಡ್ಬೋದು. ಆದರೆ ಮಾಡೋಕ್ಕೆ ಬೇಕಲ್ಲ, ಆಳ್ಗೊಳ್ಬೇಕು, ಮನೆಯಲ್ಲಿ ಫಾರ್ಮರ್ಸ್ ಬೇಕು, ಇರೋದು ನಮ್ಮೊಬ್ಬರು, ಎಷ್ಟೊಂದು ಮಾಡೋಕ್ಕಾಯ್ತದೆ. ಅದರಿಂದ ಸಾಕು ಸಾಕಪ್ಪ, ನಮಗಿಷ್ಟೇ, ಇದನ್ನೇ ಮೇಂಟೈನ್ ಮಾಡೋದ ಅಂಥೇಳಿ ಹಿಂಗೆ ಕಾಲ ಕಳೀತಾರೆ. ಹೌದು. ತೆಂಗಿಂದ ಎಷ್ಟು ಬರುತ್ತೆ, ಅದನ್ನು ನೀವೇ ಮಾರಾಟ ಮಾಡ್ತೀರಾ ಅಲ್ಲ ಅದನ್ನು ಗುತ್ತಿಗೆ ಕೊಟ್ಟಿದ್ದೀರಾ? ಇಲ್ಲ ಇಲ್ಲ ಇಲ್ಲ, ನಾವೇ ಮಾರಾಟ ಮಾಡ್ತೀವಿ. ತೆಂಗಿಂದ ವರ್ಷಕ್ಕೆ 1-3 ಲಕ್ಷ ಆದರೆ ಇದೇ ತೋಟದಲ್ಲಿ? ಹ್ಞೂ, ಇದೇ ತೋಟ. ಆ ತೋಟ ಸೇರಿಸ್ತಲ್ಲ? ಇಲ್ಲ ಇಲ್ಲ, ಅದಿಲ್ಲ. ಎಷ್ಟು ಎಕರೆ ಇದು? ಒಟ್ಟು 4 ಎಕರೆ. 4 ಎಕರೆ ಅಲ್ಲಿ ತೆಂಗು ಎಷ್ಟು ಇದೆ? ತೆಂಗು 2.5 ಎಕರೆಲ್ಲಿ ಇದೆ, ಇದೊಂದು 1.5 ಎಕರೆ ಅಡಿಕೆ ಇದೆ. ಅದಷ್ಟರಲ್ಲಿ 1-3 ಲಕ್ಷ ಆದರೆ ಇದೆ ತೆಂಗು. ಹ್ಞೂ, ನಿಮಗೆ ಸುಮಾರು ಒಂದು 8 ಲಕ್ಷ 8.5 ಲಕ್ಷ ಹತ್ರ ಅದೇ ಇದೆ. ಅದೇ ಇದೆ, ಬರೀ ಮನೆ ಇತ್ತಲ್ಲೇ, ಮನೆ ಇತ್ತಲ್ಲೇ ಅದೇ. ಇನ್ನೊಂದು 4 ಎಕರೆ. ಹೌದು, 4 ಎಕರೆ ಅಲ್ಲಿ. ಹಾಂ, ಹಳೆ ಮರಗಳ ಯಾವ ಅಲ್ಲೂ, ಹಳೆ ತೆಂಗು ಅಡಿಕೆ ಎರಡು ಜೊತೆಲೇ ಇರೋದು. ಅಲ್ಲಿ ಸಪೋರ್ಟ ಇದೆ, ಹಸಿ ಹ್ಞೂ ಬರ್ತದೆ, ಸಪೋಟ ಇದೆ. ಅಲ್ಲೊಂದು 40 ಸಪೋಟ ಗಿಡ ಇದೆ, ತೆಂಗಿನೊಳಗೆ ಇದೆ. ಅದು ವರ್ಷಕ್ಕೊಂದು 30,000 ರೂಪಾಯಿ ಕೊಡ್ತೀನಿ ಸಪೋಟನ. ಅದೇ ಚೇಣಿ ಕೊಟ್ಬಿಡ್ತೀನಿ. ಒಬ್ಬ ರೈತ ಒಂದ್ಸಲ ನಾಟಿ ಮಾಡಿದ್ರೆ ಒಂದು ತಲೆಮಾರು ಇರ್ಬೋದು, 50 ವರ್ಷ ನಾವು ಅತಿಯಾಗಿ ಏನೋ ಬೆಳೆಸ್ಕೊಳಿಕ್ ಹೋಯ್ತೀನಿ ಅಂತಂದ್ರೆ ಹಾಕೋದಿಲ್ಲ. ಅತಿಯಾಗಿ ಏನಾರು ಇಲ್ಲಿ ಅದೇ ಬತ್ತ ಅದೇ ಅನ್ಬಿಟ್ಟು ನಾವು ಇಲ್ಲಿ 10 ಲಕ್ಷ ಅದೇ ಬಂದ್ರೆ ನಾವು 1 ಕೋಟಿ ನಾವು ಟೌನ್ ಅಲ್ಲಿ ಮಾಡ್ಬೇಕಂತ ಹೋದ್ರೆ ರೈತ ಅಂತ ಹೇಳಿ ಹೆಸರು ಕೆಡಾಯ್ತ. ಇಷ್ಟು ಸಾಕು, ಸಾಕು ಜೀವನ. ಇನ್ನೇನು ಬೇಕು ಜೀವನ? ಆರಾಮಾಗಿ ಊಟ ಮಾಡ್ತೀವಿ, ವರ್ಷಕ್ಕೆ 10 ಲಕ್ಷ ಆದಾಯ. ಇನ್ನೇನು ಅದಕ್ಕೆ, ಅದಕ್ಕಿಂತ ಇನ್ನೇನು ಯಾರು ಗೌರ್ಮೆಂಟ್ ಸಂಬಳ ಕೊಡ್ತಾರಾ ಅಷ್ಟ? ಹಾಂ, 4 ಎಕರೆಲ್ಲ ಅಷ್ಟು ಆದಾಯ ಮಾಡ್ಬೋದು ರೈತ. ಇನ್ನೂ ತೆಗಿಬೋದು ಅಷ್ಟೊಂದು ಅಂದ್ರೆ ಶ್ರಮ ತಗೊಬೇಕು, ಸೋಂಬೇರಿತನ ಬಿಡ್ಬೇಕು. ಸೋಂಬೇರಿತನ ಬಿಟ್ರೆ ಎಲ್ಲ ಮಾಡ್ಬೋದು. ಹೌದು, ಎಲ್ಲಿ ನಾವು ಮಾತ್ರ ಕುಡಿಯೋಕೆ ಉಪಯೋಗಿಸಿದ ಹಾಲು, ನಾವೇನು ಮಾರಲ್ಲ ಅದನ್ನ. ನಮ್ಮ ಮಕ್ಕಳು ನಾವು 2 ಲೀಟ್ರ್ ಹಾಲು ಬರ್ತದೆ ಬೆಳಗ್ಗೆ 1:30 ಸಾಯಂಕಾಲ 1.5 ಲೀಟ್ರ್ ಹಾಲು ಕರ್ಕೊಂತೀವಿ ಮನೆಗೆ. ಮಕ್ಕಳು ನಾವೆಲ್ಲ ಕುಡ್ಕೊಂತೀವಿ, ತೋಟ ನೋಡ್ಕೊತೀವಿ, ಆರಾಮಾಗಿದೆ. ಒಳ್ಳೆ ಹಾಲು, ಒಳ್ಳೆ ಹಾಲು. ಎಲ್ಲಿ ನಿಮ್ಮ ಟೌನಲ್ಲಿ 200-300 ರೂಪಾಯಿ ಕೊಡ್ಬೇಕಾದ ಲೀಟ್ರಿಗೆ ಟೌನ್ಗೆ ಹೋದ್ರೆ. ಹ್ಞೂ, ಇದೇ ಆರೋಗ್ಯಕ್ಕೆ ಉತ್ತಮವಾದಂಥದ್ದು. ನಾವು ಈ ಪ್ಯಾಕೆಟ್ ಹಾಲು ಈ ಇಲಾತಿ ಹಸಿನ ಹಾಲು ಉಪಯೋಗಿಸಲ್ಲ. ಈಗ ಅದೇ ನಾನು ಕೇಳಿದ್ದು, ತರಕಾರಿ ನೀವೆಲ್ಲ ಹೆಂಗೆ ತೊಗೊಂಡು ತಿಂತೀರಾ? ತರಕಾರಿ ಇಲ್ಲೊಂದು ಸ್ವಲ್ಪ ಬೆಳ್ಕೊತೀವಿ ನೋಡಿ. ಅಲ್ಲಿ ಬಾಳೆ ಒಳಗೆ ಮೆಣಸಿನ ಇಟ್ಟಿದ್ದ, ಇಲ್ಲೇ ಒಂದು ಸ್ವಲ್ಪ 4 ಟೊಮೊಟ, ಕೊತ್ತಂಬರಿ ಸೊಪ್ಪು ಇಲ್ಲೇ ಮನೆ ಇತ್ತಲ್ಲಿ ಹಾಕೊಂತೀವಿ. ಏನಾದ್ರು ಸಾಲ್ಟೇಜ್ ಆದರೆ ಸಂತೆಲ್ ತಗೊಂಬತ್ತೀವಿ ಅಷ್ಟೇ. ಬೆಳ್ಕೊಳ್ಳಿ, ಜಾಗ ಐತೆ, ಬೆಳ್ಕೊಂತೀವಿ.
ಎಲ್ಲ ಆರ್ಗ್ಯಾನಿಕ್ ಆಗಿ ಊಟ ಮಾಡಿ. ಹೌದೌದು, ಆರ್ಗ್ಯಾನಿಕ್ ಜಾಗ ಇರೋದ್ರಿಂದ ಸುಮ್ಮನೆ ಯಾಕೆ ನೀವು ರಾಸಾಯನಿಕ ಹೊಡೆದಿದ್ದೆಲ್ಲ ಬಂದು ತಿಂತೀರಾ? ಇಲ್ಲ ಇಲ್ಲ, ನಾ ತಗೊಳ್ಳಲ್ಲ, ಎಡ್ಡಗೆ ಏನಾದ್ರು ಕಾರ್ಯ ಕಟ್ಟಿದ್ದಾಗ ಮಾತ್ರ ಉಪಯೋಗಿಸೋದು, ಅದು ಬಿಟ್ಟರೆ ನಾವಿಲ್ಲೇ ಬೆಳ್ಕಂತೀವಿ ಎಲ್ಲ. ಮಾರಾಟ ಮಾಡ್ಬೋದು ಆದರೆ ಬೇಕು ಸಾಕು ಅಷ್ಟೇ, ಆರಾಮಾಗಿ ಆರೋಗ್ಯ ನೋಡ್ಕೊಬೇಕು. ಈಗ ಏನು ಸರ್ ಜಾಸ್ತಿ ತಲೆ ಕೆಡಿಸೋದ್ರೆ ಏನು ನೋಡ್ತಿದೆ ಅಂದರೆ ರೈತ ಆತ್ಮಹತ್ಯೆ ಅಂತ ಕೊಡ್ತಾರಲ್ಲ ನೋಡಿ, ಆ ಮಟ್ಟಕ್ಕೆ ಹೋಯ್ತು. ನಾವು ಯಾಕೆ ರೈತ ಆತ್ಮಹತ್ಯೆ ಮಾಡ್ಕೋತಾನೆ ಅಂದರೆ, ನಾವಿಲ್ಲಿ ಬರೋದು 100,000 ಆದಾಯ ನೋಡ್ತೀವಿ, ಆದಾಯ ನೋಡ್ಬಿಟ್ಟು ಹೋಗಿ ಟೌನಲ್ಲಿ ಕೂತ್ಕೊಂಡು ಎಲ್ಲೋ ಏನೋ ಮಾಡ್ತೀನಿ ಅಂದ್ಬಿಟ್ಟು 100,000 ಸಾಲ ಮಾಡ್ಕೊಂಡು, ಆಗ ಏನಂತ ಬರ್ತದೆ, ರೈತ ಆತ್ಮಹತ್ಯೆ. ಯಾತಕ್ಕೆ ರೈತ ಆತ್ಮಹತ್ಯೆ ಮಾಡ್ಕೋತಾನೆ? ನೀವು ಮಾಡಬಾರ್ದು ಮಾಡ್ಕೊಂಡ್ರೆ ರೈತ ಆತ್ಮಹತ್ಯೆ ಮಾಡ್ತಾರೆ. ಅತಿಯಾದ ಯಾಕೆ ಮಾಡ್ಕೋತೀರಾ? ಮಗಳು ಮದುವೆ ಮಾಡ್ಬೇಕು, 700,000 ಇದೆ, ಅಷ್ಟಲ್ಲಿ ಮಾಡಿ ಸಾಕು, ಸಣ್ಣದಾಗಿ ಮಾಡಿ, 20,000 ಖರ್ಚು ಮಾಡ್ತೀರಿ, ಹಾಗೆ ಏನಂತ ಬರ್ತದೆ? ಮದುವೆಗಿಂತ ಬೀರೂಟ ಜಾಸ್ತಿ ಮಾಡ್ತಿರಲ್ಲ, 20,000 ಯಾಕೆ ಕಟ್ ಮಾಡ್ಬಿಟ್ಟು ಏನು ಮಾಡ್ತೀರಿ? ರೈತ ಆತ್ಮಹತ್ಯೆ ಮಾಡ್ಕೊಬಿಟ್ಟಕ್ಕೆ ಇವೆಲ್ಲ ಗಮನಕ್ಕೆ ಹಾಕಬೇಕು. ಅವರು ಸರ್ಕಾರ ಸುಮ್ಮನೆ ಯಾವುದಕ್ಕೂ ಕೊಡೋದಲ್ಲ, ಈ ಕೃಷಿ ಹೊಂಡ ಅಂತ ಮಾಡ್ತಾವ್ರೆ, ಏನಕ್ಕೂ ಪ್ರಯೋಜನ ಇಲ್ಲ. ದಯಮಾಡಿ ನಿಮ್ಮ ಟಿ ವಿ ಮುಖಾಂತರ ಹೇಳಿ, ಕೃಷಿ ಹೊಂಡ ಎಷ್ಟು ಲಕ್ಷ ಕೊಟ್ಟಿದ್ದಾರೆ, 800,000 ಕೃಷಿ ಹೊಂಡ ಇದೆ, ದಯಮಾಡಿ ಆ ಪಂಚಾಯತಿ ಲೆವೆಲಲ್ಲಿ ಸರ್ಕಾರದವ್ರು ನೋಡಿ ಅಂತೇಳಿ ದಯಮಾಡಿ. ಅದು ಉಪಯೋಗ ಬರೋಲ್ಲ, ನೀವು ಕೊಡಿ ರೈತರಿಗೆ ಏನಾರ ಉಪಯೋಗ ಬರುವಂಥದ್ದನ್ನ ಮಾಡಿ. ಉಪಯೋಗ ಬರುವಂಥದ್ದು ಬೇಜಾನಿದೆ ಮಾಡಿ, ಅದಕ್ಕೆ ಮಾಡಲ್ಲ. ಕೃಷಿ ಹೊಂಡ ಏನಕ್ಕೆ ಪ್ರಯೋಜನ ಇಲ್ಲ ಅದು, ಅದರಲ್ಲಿ 100 ಒಂದು 5 ಭಾಗ ಮಡಿಕೊಂಡವ್ರೆ ಅಷ್ಟೇ, 95 ಭಾಗ ಮುಚ್ಚಾಕವ್ರೆ, ದುಡ್ಡು ತಗೊಂಡು ತಿನ್ಕೊಂಡವ್ರೆ ರೈತ. ಇನ್ನೇನು ಮಾಡಿದಾನೆ? ಈ ಕಡೆ ರೈತನಿಗೂ ಬರುತ್ತೆ, ಆ ಕಡೆ ಸರ್ಕಾರಿ ಉದ್ಯೋಗಿಗಳಿಗೂ ಬರುತ್ತೆ, ಉದ್ಯೋಗಿ ಬರ್ತಾರೆ, ಪಾಸ್ ಮಾಡ್ತಾರೆ ಬಿಲ್ಲು, ಅವ್ರಿಗೆಲ್ಲ ಬರುತ್ತೆ. ಬನ್ನಿ ನಮ್ಮೂರಿನಲ್ಲಿ ಒಂದು 20-30 ತೆಗ್ಸಿದ್ದಾರೆ, 20-30 ಇಲ್ಲ ತೋರಿಸ್ಕೊಡ್ತೀನಿ ಬನ್ನಿ. ಒಂದು ವರ್ಷನೂ ಆಗಿಲ್ಲ ತೆಗ್ಸಿ, ಎಲ್ಲೋಗಿದೆ ಅದು? ಕೃಷಿ ಹೊಂಡ ಏನಕ್ಕೆ 100,000 ಕೊಡ್ತೀರಾ ಅವ್ರಿಗೆ? ಕೊಡಿ ರೈತರಿಗೆ, ಯಾವ್ದಾರ ಬೇವಿನ ಹಿಂಡಿ ಕೊಡಿ, ಫ್ರೀಯ ಕೊಡಿ. ಅವರು ರಾಸಾಯನಿಕ ಗೊಬ್ಬರಕ್ಕೆ ಮಾತ್ರ ಕೊಡೋದು? ಹಾಂ ನೋಡಿ, ಅದಕ್ಕೆ ಕೊಡ್ತಾರೆ. ಕೊಡಿ ಬೇವಿನ ಹಿಂಡಿ ರೈತರುಗಳಿಗೆ, ತೋಟ ಇರೋರಿಗೆ ಒಂದೊಂದು 10-10 ಮೂಟೆ ಕೊಡಿ ಅವ್ರಿಗೆ. ಬೇವಿನ ಹಿಂಡಿ ಹಾಕೋಣ, ನಾವು ಬೇವಿನ ಹಿಂಡಿನೂ ಉಪಯೋಗಿಸ್ತೀವಿ, ಅದೊಂದು ಮರ್ತು ಬಿಟ್ಟಿದೆ ನಿಮಗೆ. ಬೇವಿನ ಹಿಂಡಿ ಒಳ್ಳೇದು, ಅದು ಕೊಡಿ ಅಂಥವಕ್ಕೆಲ್ಲ ಕೊಡಿ ದಯಮಾಡಿ. ಅವಕ್ಕೆಲ್ಲ ಖರ್ಚು ಮಾಡಿಕೋಬೇಡಿ ಸರ್ಕಾರ, ನಾನು ನಿಮ್ಮ ಟಿ ವಿ ಮುಖಾಂತರ ಮನವಿ. ಇನ್ನೇನಿಲ್ಲ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.